ಮಾರನಾಥ, ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನ ಕರ್ತನಾದ ಯೇಸುಕ್ರಿಸ್ತನ ಹೆಸರಿನಲ್ಲಿ ಪ್ರೀತಿಪೂರ್ವಕವಾಗಿ ಆಹ್ವಾನಿಸ್ತೇನೆ. ದೇವರ ಅತಿಶಯವಾದಂಥ ಒಂದು ಸಹಾಯದಿಂದ, ಆತನ ಕೃಪೆಯಿಂದಾಗಿ ಈ ಕಾರ್ಯಕ್ರಮಗಳು ಪ್ರತಿ ವಾರ ನೀವು ಅದನ್ನು ಕೇಳುವಂಥ ಒಂದು ಅವಕಾಶ ದೇವರು ಕೊಟ್ಟಿದ್ದಾನೆ. ನಮಗೆ ಗೊತ್ತಿಲ್ಲ ಎಷ್ಟು ಮಂದಿ ಈ ಒಂದು ಕಾರ್ಯಕ್ರಮಗಳ ಮೂಲಕ ಹೆಚ್ಚು ನೀವು ಆಶೀರ್ವಾದ, ಬಲ, ಪ್ರೋತ್ಸಾಹ ಹೊಂದಿದ್ದೀರಿ ಎಂಬುದಾಗಿ. ಒಂದು ವೇಳೆ ಈ ಕಾರ್ಯಕ್ರಮಗಳು ನಿಮಗೆ ಹೆಚ್ಚಿನ ಒಂದು ಪ್ರೋತ್ಸಾಹದಾಯಕವಾಗಿರುವುದಾದರೆ, ಸ್ವಲ್ಪ ಸಮಯ ತೆಗೆದುಕೊಂಡು ನಾವು ಕೊಟ್ಟಿರುವ ಈ ಮೊಬೈಲ್ ನಂಬರ್ಗೆ ನಿಮ್ಮ ಅನ್ನಿಸುವಿಕೆಯನ್ನು ತಿಳಿಸುವುದಾದರೆ ನಮಗೆಷ್ಟೋ ಸಂತೋಷ. ಮಾತ್ರವಲ್ಲ, ನಿಮಗಾಗಿ ನಾವು ಪ್ರಾರ್ಥಿಸುವುದಕ್ಕೂ ಕೂಡ ಅದು ಸಾಧ್ಯವಾಗ್ತದೆ ಎಂಬುದಾಗಿ ನಾನು ಹೇಳಬಲ್ಲೆ. ಇನ್ನೊಂದು ಭಾಳ ಪ್ರಾಮುಖ್ಯವಾದ ವಿಷಯ, ಈ ಸೇವೆಗಾಗಿ ಹೆಚ್ಚಾಗಿ ಪ್ರಾರ್ಥನೆ ಮಾಡಿರಿ. ಈ ಟಿವಿ ಮೂಲಕವಾಗಿ ಸುವಾರ್ತೆಯೇ ಯೇಸುಕ್ರಿಸ್ತನ ಒಂದು ಜೀವಳ ಸಂದೇಶ, ಇದು ಅನೇಕರು ಕೇಳಬೇಕು. ನೀವು ಕೇಳಬಹುದು ಯಾಕೆ ಎಂಬುದಾಗಿ, ಮನುಷ್ಯನ ಜೀವಿತ ಈ ಲೋಕದಲ್ಲಿ ಭಾಳ ಅಲ್ಪವಾದ್ದು. ಯಾವ ಸಮಯದಲ್ಲಿ ಏನಾಗ್ತದೋ ಗೊತ್ತಿಲ್ಲ. ಆದರೆ ದೇವರ ವಾಕ್ಯ ಪ್ರತಿಯೊಬ್ಬರ ಜೀವಿತವನ್ನು ಸಂಪೂರ್ಣವಾಗಿ ಮಾರ್ಪಡಿಸುವಂಥದ್ದಾಗಿದೆ. ನಮ್ಮ ಕರ್ತನ ಬೇಗನೆ ಬರಲಿಕ್ಕಿದ್ದಾನೆ. ಲೋಕದ ಅನೇಕ ಘಟನೆಗಳು, ಸಂಗತಿಗಳು ಕೇಳಬೇಕಾದರೆ ನಮಗೆ ಭಯಂಕರವಾದಂಥ ಸಂಗತಿಗಳು ನಡೀತಾ ಇದೆಯಲ್ಲ ಎಂಬಂಥ ಒಂದು ಸ್ಥಿತಿ ಅನೇಕ ವೇಳೆ ಕೇಳಬಹುದು. ಆದರೂ ಪ್ರಿಯರೇ, ಈ ದಿನಗಳಲ್ಲಿ ದೇವರ ವಾಕ್ಯ ಎಷ್ಟು ಮಟ್ಟಿಗೆ ನಾವು ಕೇಳುತ್ತೇವೋ ಅದು ನಮ್ಮ ಆತ್ಮಗಳಲ್ಲಿ ಒಂದು ಉಜ್ಜೀವನ ಮಾತ್ರವಲ್ಲ, ನಾವು ಕರ್ತನನ್ನು ಮಯಪಡಿಸುವುದಕ್ಕೆ ಸಹ ಸಾಧ್ಯ ಆಗ್ತದೆ. ಆದ್ದರಿಂದ ಈ ಸಮಯದಲ್ಲಿ ನಾವು ಸ್ವಲ್ಪ ಸಮಯ ನಾವು ಕಲಿತಿರುವಂಥ ವಿಷಯಗಳ ಬಗ್ಗೆ, ದೇವರ ವಾಕ್ಯಗಳನ್ನು ನಾವು ಅಭ್ಯಾಸ ಮಾಡುವಾಗ ಇದು ಹೆಚ್ಚಿನ ರೀತಿಯಲ್ಲಿ ನಿಮಗೆ ಹೆಚ್ಚಿನ ಒಂದು ಪ್ರಯೋಜನ, ಉತ್ತೇಜನ ಮತ್ತು ಈ ದಿನಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ನಾವು ಕರ್ತನ ಅನ್ಯೋನ್ಯತೆಯಲ್ಲಿ ಜೀವಿಸುವಾಗ ಹೆಚ್ಚಿನ ರೀತಿಯಲ್ಲಿ ನಾವು ಕರ್ತನನ್ನು ಭೂಲೋಕದ ಮಯಪಡಿಸುವುದಕ್ಕೆ ಸಾಧ್ಯ ಆಗ್ತದೆ. ಅದರಿಂದ ಈ ಸಮಯದಲ್ಲಿ ಈ ದಿವಸದ ಒಂದು ನಮ್ಮ ದೇವರ ವಾಕ್ಯದ ಧ್ಯಾನಕ್ಕಾಗಿ ನಾನು ಆರಿಸ್ಕೊಂಡಿರುವಂಥ ದೇವರ ವಾಕ್ಯದ ಭಾಗ ಮತ್ತಾಯನ ಸುವಾರ್ತೆ 5:10. ಈಗಾಗಲೇ ನಾವು ಯೇಸುಕ್ರಿಸ್ತನ ಪರ್ವತ ಪ್ರಸಂಗದಲ್ಲಿ ಇರತಕ್ಕಂಥ ಒಂದೊಂದು ವಾಕ್ಯಗಳನ್ನು ನಾವು ಕ್ರಮವಾಗಿ ನಾವು ಧ್ಯಾನಿಸ್ತಾ ಬಂದಿದ್ದೇವೆ. ಇದು ಆಳವಾದ ಸತ್ಯಗಳು. ಯೇಸುಕ್ರಿಸ್ತನು ಆ ಪರ್ವತ ಪ್ರಸಂಗದಲ್ಲಿ ಹೇಳಿರುವಂಥ ಒಂದೊಂದು ಮಾತುಗಳನ್ನು ನಾವು ದೇವರಾತ್ಮನ ಸಹಾಯದಿಂದ ಧ್ಯಾನಿಸ್ತಾ ಹೋಗುವಾಗ ಅದರಲ್ಲಿ ಅನೇಕ ರಹಸ್ಯಗಳು, ಆತ್ಮಿಕ ಸಂಗತಿಗಳನ್ನು ಅರಿಯುವಾಗ ಅದೆಷ್ಟು ಮಟ್ಟಿಗೆ ಯೇಸುಕ್ರಿಸ್ತನು ಅದನ್ನು ನಮಗೆ ಅನುಗ್ರಹಿಸಿರುವಂಥ ಸಮಯದಲ್ಲಿ ಅದಕ್ಕೆ ಒಳಪಡುವಂಥದ್ದು ನಮ್ಮ ಜವಾಬ್ದಾರಿಕೆ ಎಂಬುದಾಗಿ ನೋಡ್ತೇವೆ. ಆದ್ದರಿಂದ ಈ ಸಮಯದಲ್ಲಿ 10 ಗಮನ ಇಟ್ಟು ನಾವು ಕೇಳೋಣ. ಅಲ್ಲಿ ಹೀಗೆ ಉಂಟು: ನೀತಿಯ ನಿಮಿತ್ತವಾಗಿ ಹಿಂಸೆಯನ್ನು ತಾಳಿಕೊಳ್ಳುವಂಥವರು ಧನ್ಯರು, ಪರಲೋಕ ರಾಜ್ಯವು ಅವರದು. ಬ್ಲೆಸ್ಡ್ ಆರ್ ದೋಸ್ ಹೂ ಆರ್ ಪರ್ಸಿಕ್ಯೂಟೆಡ್ ಫಾರ್ ರೈಚಸ್ನೆಸ್ ಸೇಕ್, ಫಾರ್ ದೇಸ್ ಈಸ್ ದ ಕಿಂಗ್ಡಮ್ ಆಫ್ ಹೆವನ್. ಯೇಸುಕ್ರಿಸ್ತನು ನೀತಿಯ ಬಗ್ಗೆ, ಅದು ಹಿಂಸೆಯ ಬಗ್ಗೆ ಇಲ್ಲಿ ಹೇಳಬೇಕಾದರೆ ಈ ವಾಕ್ಯಗಳ ಅರ್ಥವಾದ ಸಂಗತಿ, ಅರ್ಥತೆಯನ್ನು, ಅದರ ರಹಸ್ಯಗಳನ್ನು ಕಂಡುಕೊಳ್ಳುವಂತೆ ದೇವರಾತ್ಮನು ನಮಗೆ ಸಹಾಯ ಮಾಡಲಿ. ಅದಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ನಮ್ಮ ಪ್ರೀತಿಯುಳ್ಳ ತಂದೆಯಾದ ದೇವರೇ, ನಿನ್ನ ಕಾರ್ಯಗಳೆಷ್ಟೋ ಶ್ರೇಷ್ಠವಾದ್ದು. ಪಾಪಿಗಳು, ನಿನ್ನ ದೂರವಾಗಿ ಹೋದಂಥವರು, ಅನೀತಿವಂತರು, ಸೈತಾನ ಬಂಧನದಲ್ಲಿದ್ದಂಥ ನಮಗೆ ಕರ್ತನೆ, ಮರಣದ ಭಯದಲ್ಲಿದ್ದಂಥ ನಮಗೆ ನಿನ್ನ ಕರುಣೆ ಕೃಪೆಯನ್ನು ತೋರಿಸಿ ನಮ್ಮನ್ನು ರಕ್ಷಿಸಬೇಕೆಂಬಂತ ಈ ಆಲೋಚನೆ ನಿನ್ನಲ್ಲಿ ಬಂದದರಿಂದ ಈ ಲೋಕಕ್ಕೆ ನಿನ್ನನ್ನು ನಮಗೋಸ್ಕರ ನರವತಾರ ಧರಿಸಿ ಕರ್ತನೆ ಪಾಪದ ಬಿಡುಗಡೆಗಾಗಿ ನೀನು ಶಿಲುಬೆಯಲ್ಲಿ ಪ್ರಾಯಶ್ಚಿತ ಯಜ್ಞವಾಗಿ ನಿನ್ನ ರಕ್ತವನ್ನೇ ಸುರಿಸಿ ಸತ್ತು 3 ಎದ್ದು ಬಂದಿದ್ದಿ. ಇದಕ್ಕಾಗಿ ಸ್ತೋತ್ರ. ಈ ಸುವಾರ್ತೆಯನ್ನು ನಂಬುವಂಥವರಿಗೆ ನೀತಿವಂತನೆಂಬ ನಿರ್ಣಯ ನೀನು ಕೊಡುತ್ತಿ ಎಂಬುದಾಗಿ ತಿಳಿಸಿದ್ದಿ. ಇದಕ್ಕಾಗಿ ಸ್ತೋತ್ರ. ಈ ದಿವಸದಲ್ಲಿ ಕರ್ತನೆ, ಯಾಕೆ ನೀತಿವಂತರು ಹಿಂಸೆಗೆ ಒಳಗಾಗ್ತಾರೆ, ಇದರ ಬಗ್ಗೆ ನಾವು ಆಲೋಚಿಸುವಾಗ, ಧ್ಯಾನಿಸುವಾಗ ನಿನ್ನ ಆತ್ಮನ ಸಹಾಯಕ್ಕಾಗಿ ನಾವು ಬೇಡಿಕೊಳ್ತೇವೆ. ಕೇಳುವಂಥ ಒಬ್ಬೊಬ್ಬರ ಹೃದಯಗಳ ಕಾರ್ಯ ಸಾಧಿಸಿ, ನಮ್ಗೆ ಗೊತ್ತಿಲ್ಲಪ್ಪ ಯಾರು
ಈ ಕಾರ್ಯಕ್ರಮಗಳನ್ನು ವೀಕ್ಷಿಸ್ತಾ ಇದ್ದಾರೆ, ಕೇಳ್ತಿದ್ದಾರೆ. ದೇವರೇ, ಕೇಳುವಂಥ ಒಬ್ಬೊಬ್ಬರ ಹೃದಯಗಳಲ್ಲಿ ಅವರು ಹಾದು ಹೋಗುವಂಥ ಅನೇಕ ಕಷ್ಟಗಳು, ಹಿಂಸೆಗಳು, ತೊಂದರೆಗಳು, ನಾನಾ ಥರದ ಸನ್ನಿವೇಶ ಇರಬಹುದಪ್ಪ. ಆದರೂ ಈ ಸಮಯದಲ್ಲಿ ಕರ್ತನೀಯ ವಾಕ್ಯಗಳು ಅವರಿಗೆ ಹೆಚ್ಚಿನ ಒಂದು ಉತ್ತೇಜನ, ಜೀವ, ಬೆಳಕು, ಬಲ ಸಿಗುವಂತೆ ದೇವರೇ ಮುಂಜಾನೆ ಕರುಣಿಸು ಎಂಬುದಾಗಿ ನಾವು ಬೇಡ್ತೇವೆ. ನಿನ್ನ ವಾಕ್ಯಗಳು ನಮಗೆ ಯಾವಾಗಲೂ ಆಧರಣೆ ಕೊಡುವಂಥದ್ದಾಗಿದೆಯಪ್ಪ. ಇದಕ್ಕಾಗಿ ಸ್ತೋತ್ರ. ನಮ್ಮನ್ನು ಕರ್ತನೆಯನ್ನು ಕೈಗರ್ಪಿಸಿದ್ದೇವೆ, ನಿನ್ನ ಮಹಿಮೆಗಾಗಿ ನಡೆಸು. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿಕೊಳ್ತೇವೆ ತಂದೆಯೇ, ಆಮೇನ್. ಪ್ರಿಯರೇ, ಯೇಸು ಕ್ರಿಸ್ತನು ಈ ಒಂದು ಪರ್ವತ ಪ್ರಸಂಗದಲ್ಲಿ ಹೇಳಿರುವಂಥ ಒಂದು ಮಾತು, ನೀತಿಯ ನಿಮಿತ್ತವಾಗಿ ಹಿಂಸೆಯನ್ನು ತಾಳಿಕೊಳ್ಳುವಂಥವರು ಏನಂದರೆ ಅವರು ಧನ್ಯರು. ಅವರದ್ದು ಪರಲೋಕ ರಾಜ್ಯ, ಎಲ್ಲರದ್ದು ಅಲ್ಲ. ಇಲ್ಲಿ ವಾಕ್ಯದ ಒಂದು ವಿಭಾಗವನ್ನು ಮಾಡುವಂಥ ಸಮಯದಲ್ಲಿ ನಮಗೆ ಸ್ಪಷ್ಟವಾದ ರೀತಿ ಅರ್ಥ ಆಗ್ತದೆ. ಯಾರು ನೀತಿಯ ನಿಮಿತ್ತವಾಗಿ ಹಿಂಸೆಯನ್ನು ಅನುಭವಿಸ್ತಾರೋ, ಬೇರೆ ಬೇರೆ ಸಂಗತಿಗಳಲ್ಲಿ ಲೋಕದಲ್ಲಿ ಅನೇಕರು ನಾನಾ ಥರವಾದಂಥ ಕಷ್ಟಗಳಲ್ಲಿ, ಇಕ್ಕಟ್ಟಿನಲ್ಲಿ, ಸಮಸ್ಯೆಗಳಲ್ಲಿ ಒಳಗಾಗ್ತಾರೆ. ನಾನಾ ಸಂಗತಿಗಳು ಲೋಕದಲ್ಲಿ ನಡೆಯುತ್ತಾ ಉಂಟು. ಆದರೆ ಇಲ್ಲಿ ಯೇಸು ಕ್ರಿಸ್ತನು ತಿಳಿಸಿರುವಂಥ ಒಂದು ಸಂಗತಿ, ನೀನು ಒಬ್ಬ ನೀತಿವಂತನಾಗಿ ಲೋಕದಲ್ಲಿ ಜೀವಿಸುವಾಗ, ನೀತಿಯನ್ನು ಅನುಸರಿಸುವಂಥ ಸಮಯದಲ್ಲಿ ನಿನ್ನ ಜೀವಿತದಲ್ಲಿ ಅನೇಕ ವೇಳೆ ಹಿಂಸೆ, ಕಷ್ಟಗಳು, ಬಾಧೆಗಳು ಬರುವುದಕ್ಕೆ ಸಾಧ್ಯತೆ ಉಂಟು ಎಂಬುದಾಗಿ ಯೇಸು ಕ್ರಿಸ್ತನಿಗೆ ತಿಳಿಯಪಡಿಸಿದ್ದಾನೆ. ಇದನ್ನು ತಪ್ಪಿಸಿಕೊಳ್ಳಲು ಸಾಧ್ಯತೆ ಇಲ್ಲ. ಯಾಕೆ ಎಂಬುದಾಗಿ ಕೇಳಬಹುದು. ನಾವು ಅನೀತಿವಂತರು, ಪಾಪಿಗಳು, ಸೈತಾನನ ದಾಸತ್ವದಲ್ಲಿದ್ದಂಥವರು, ಲೋಕದಲ್ಲಿ ಸಂಗತಿಗಳಿಗೆ ಒಳಪಟ್ಟಂಥವರಾಗಿರುವಾಗ ಯೇಸು ಕ್ರಿಸ್ತನ ಮೂಲಕವಾಗಿ ನಮಗೆ ಏನಾಯಿತು? ಬಿಡುಗಡೆ ಉಂಟಾಯಿತು. ಯೇಸು ಕ್ರಿಸ್ತನ ಮೇಲೆ ಯಾರು ನಂಬಿಕೆ ಇಟ್ಟರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ಮಾತ್ರವಲ್ಲ, ರೋಮಾಪುರ ಪತ್ರಿಕೆ 5ನೇ ಅಧ್ಯಾಯ 1ನೇ ವಚನ ಹೀಗೆ ಹೇಳ್ತದೆ, ನಂಬಿಕೆಯ ಮೂಲಕವಾಗಿ ನೀತಿವಂತರೆಂಬ ನಿರ್ಣಯ ದೇವರು ಕೊಟ್ಟನು ಎಂಬುದಾಗಿ ನೋಡ್ತಾ. ಅಂದರೆ ದೇವರು ಪಾಪಿಗಳಾದಂಥ ನಮಗೆ ನೀತಿವಂತರೆಂಬ ನಿರ್ಣಯ, ನೂತನ ಜೀವಿತ ನಮ್ಮ ಪಾಲಿಗೆ ಕೊಟ್ಟಿರುವಂಥ ಸಮಯದಲ್ಲಿ ಹಳೆದು ಹೋಯಿತು, ಪೂರ್ವಸ್ಥಿತಿ ಹೋಗಿ ಎಲ್ಲ ನೂತನವಾಯಿತು ಎಂಬುದಾಗಿ ಹೇಳಬೇಕಾದರೆ ಒಂದು ಹೊಸ ಜೀವಿತ, ನೀತಿಯ ಜೀವಿತ, ಪರಿಶುದ್ಧತೆಯ ಜೀವಿತ, ದೇವರ ಮಾರ್ಗದಲ್ಲಿ ನಡೆಯುವಂಥ ಒಂದು ಸ್ಥಿತಿ ಯಾವಾಗ ನಮ್ಮ ಜೀವಿತ ಬರುವಂಥ ಸಮಯದಲ್ಲಿ, ಅದರ ಹಿಂದೆ ಇನ್ನೊಂದು ಆಶೀರ್ವಾದ ನಮಗೆ ಉಂಟು. ಏನು ಅಂದರೆ ಹಿಂಸೆಯ ಒಂದು ಅನುಭವ ಎಂಬುದಾಗಿ. ಈ ದಿನಗಳಲ್ಲಿ ಅನೇಕ ದೇವ ಜನರು ಈ ಲೋಕದಲ್ಲಿ ಬೇರೆ ಬೇರೆ ಸ್ಥಿತಿ ಸನ್ನಿವೇಶಗಳಲ್ಲಿ, ಯಾರೇ ಆಗಿರಬಹುದು, ಯಾವುದೇ ನಿನ್ನ ಹಿನ್ನೆಲೆ ಆಗಿರಬಹುದು, ಯಾವುದೇ ಭಾಷೆಯ ವ್ಯಕ್ತಿಯಾಗಿರಬಹುದು, ಒಂದು ಸತ್ಯ ಏನಂತ ಹೇಳಿದ್ರೆ ನೀನು ದೇವರ ಮುಂದೆ ನೀತಿವಂತನಾಗಿ ನೀತಿಯನ್ನು ಅನುಸರಿಸುವುದಾದರೆ ನಿನ್ನ ಜೀವಿತದಲ್ಲಿ ಒಂದಲ್ಲ ಒಂದು ರೀತಿಯ ಕಷ್ಟಗಳು, ಹಿಂಸೆಗಳು, ಸಮಸ್ಯೆಗಳು ಬಂದೇ ಬರ್ತದೆ. ಎಲ್ಲಿಂದ ಬರ್ತದೆ ನೀ ಕೇಳಬಹುದು. ಯಾರಿಂದ ಬರ್ತದೆ? ಯಾರು ಇದನ್ನು ಮಾಡುವಂಥವ್ರು ಯಾರು? ನೀನು ಯಾವಾಗ ನಿನ್ನ ಜೀವಿತವನ್ನು ಯೇಸು ಕ್ರಿಸ್ತರಿಗಾಗಿ ಪ್ರತಿಷ್ಠೆ ಮಾಡಿಕೊಳ್ತೀಯೋ, ಯೇಸುವನ್ನು ಹಿಂಬಾಲಿಸುವಂಥ ಸಮಯದಲ್ಲಿ, ಆ ಶಿಲುಬೆಯ ದಾರಿಯಲ್ಲಿ ನೀನು ಜೀವಿಸುವಂಥ ಸಮಯದಲ್ಲಿ ಅನೇಕ ರೀತಿಯ ಅಡ್ಡಿಗಳು, ಸಮಸ್ಯೆಗಳನ್ನು ನಿನ್ನ ಜೀವಿತದಲ್ಲಿ ಎದುರಿಸಬೇಕಾಗ್ತದೆ. ಒಂದು ವೇಳೆ ಯಾರ್ಯಾರು ಯೇಸುವನ್ನು ನಂಬಿದ್ದಾರೋ ಅವರ ಜೀವಿತದಲ್ಲಿ ಈ ಅನುಭವ ಉಂಟಾಗಿದೆ ಎಂಬುದಾಗಿ ನಾನು ನಂಬ್ತೇನೆ. ಹೌದಲ್ವೋ? ಒಂದು ವೇಳೆ ನಮ್ಮ ಜೀವಿತದಲ್ಲಿ ನಾ ಯೇಸು ಕ್ರಿಸ್ತನ ನಂಬಿದ್ದಕ್ಕೆ ಇಂತಹ ಸಂಗತಿಗಳು, ಕಷ್ಟ ಅನುಭವಿಸ್ತಾ ಇದ್ದೇನೆ ಎಂಬುದಾಗಿ, ಇಂತಹ ಒಂದು ಅಡ್ಡಿಗಳು, ಸಮಸ್ಯೆಗಳು ಯಾರಿಂದ? ನನ್ನ ಕುಟುಂಬದಿಂದಲೇ, ನನ್ನ ಸ್ನೇಹಿತರಿಂದಲೇ, ನನ್ನ ಸಮಾಜದಿಂದಲೇ. ಇದು ನಾನಾ ರೀತಿಯಲ್ಲಿ ಏನಾಗ್ತದೆ ನಮ್ಮ ಮೇಲೆ, ಅದು ವಿರೋಧತ್ವಗಳು ಒಂದಕ್ಕೆ ಒಂದು ಬರುವಂಥ ಸಾಧ್ಯತೆ ಉಂಟು ಎಂಬುದಾಗಿ ನಾವು ನೋಡ್ತೇವೆ. ಒಂದು ವೇಳೆ ನಮ್ಮ ಹಳೆಯ ಜೀವಿತವನ್ನು ಗಮನಿಸ್ರಿ, ನಾವು ಪಾಪದಲ್ಲಿ ಇದ್ದಂಥ ಸಮಯದಲ್ಲಿ ಯಾವ ಸಂಗತಿ ಸಂಗತಿ ಬರ್ತಾ ಇರಲಿಲ್ಲ, ಯಾವ ಅಡ್ಡಿ, ಯಾವ ಹಿಂಸೆ ಏನಿರಲಿಲ್ಲ. ಆದರೆ ಯೇಸು ಕ್ರಿಸ್ತನನ್ನು ನಂಬಿದಂಥ ಸಮಯದಲ್ಲಿ ಹೊಸ ಜೀವಿತ, ನೂತನ ಜೀವಿತ, ಹೊಸ ಬೆಳಕು ಯಾವಾಗ ನನ್ನ ಜೀವಿತ ಮಾರ್ಪಾಟು ಹೊಂದಿತೋ ಅಂದಿನಿಂದ ಏನಾಯಿತು, ನಮಗೆ ನಾನಾ ಕಷ್ಟಗಳು, ಸಮಸ್ಯೆಗಳು ಬರೋಕ್ಕೆ ಸಾಧ್ಯತೆ ಆಯಿತು.
ಒಂದು ಪ್ರಿಯರೇ, ಯೇಸು ಕ್ರಿಸ್ತನು ಈ ಲೋಕದಲ್ಲಿದ್ದಂಥ ಸಮಯದಲ್ಲಿ ಹೇಳಿದಂಥ ಮಾತು, ಯಾರ್ಯಾರು ಈ ಲೋಕದಲ್ಲಿ ನನ್ನ ನಂಬಿ ನಾನು ಹಿಂಬಾಲಿಸ್ತಾರೋ ಅವರ ಜೀವಿತಗಳಲ್ಲಿ ಕಷ್ಟಗಳು, ಸಮಸ್ಯೆಗಳು, ಬಾಧೆಗಳು, ಹಿಂಸೆಗಳು ಬರ್ತದೆ ಎಂಬುದನ್ನು ಮೊದಲೇ ತಿಳಿಯಪಡಿಸಿದ್ದಾನೆ. ಅಂದರೆ ಕ್ರಿಸ್ತೀಯ ಜೀವಿತ ಅಂತ ಹೇಳಬೇಕಾದ್ರೆ ಅದು ಸುಲಭವಾದಂಥ ಜೀವಿತ ಅಲ್ಲ. ಇಟ್ಸ್ ನಾಟ್ ಬೆಡ್ ಆಫ್ ರೋಸಸ್. ಅನೇಕರು ತಿಳ್ಕೊಳ್ಬೋದು, ಓ ಯೇಸು ಕ್ರಿಸ್ತ ನಂಬಿದ್ದಕ್ಕೆ ನನಗೆಲ್ಲ ಸಿಗ್ತದೆ, ಎಲ್ಲ ನನಗೆ ಆಶೀರ್ವಾದ, ನನಗೇನು ತೊಂದರೆ ಇಲ್ಲ, ಸಮಸ್ಯೆ ಇಲ್ಲ, ನನಗೆ ಹಿಂಸೆ ಇಲ್ಲ ಎಂಬುದಾಗಿ. ಅದು ನಿಜವಾಗಿ ಆ ವ್ಯಕ್ತಿಯ ವಿಷಯದಲ್ಲಿ ಪ್ರಶ್ನೆ ಕೇಳಬಹುದು ನಾವು, ಏನು ಹೇಗೆ ಎಂಬುದಾಗಿ. ಆದರೆ ನೀನು ಯೇಸುವನ್ನು ನಂಬಿ ಯೇಸು ಕ್ರಿಸ್ತನ ಬಗ್ಗೆ ಸಾಕ್ಷಿ ಕೊಡುವಂಥ ಸಮಯದಲ್ಲಿ ನಿನ್ನ ಜೀವಿತದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ನಿನ್ನ ಹಿಂಸೆಯನ್ನು, ಕಷ್ಟವನ್ನು, ಬಾಧೆಯನ್ನು ನಿನ್ನ ಮನೆಯಲ್ಲಿ, ನಿನ್ನ ಆಫೀಸ್ನಲ್ಲಿ, ನೀನು ಹೋಗುವಂಥ ಅನೇಕ ಸ್ಥಳಗಳಲ್ಲಿ, ನಾನಾ ಸ್ಥಿತಿ ಸನ್ನಿವೇಶಗಳಲ್ಲಿ ಅದನ್ನು ಎದುರಿಸಬೇಕಾದಂಥ ಒಂದು ಸಾಧ್ಯತೆ ಉಂಟು ಎಂಬುದನ್ನು ತಿಳಿದುಕೊಳ್ಳಲೇಬೇಕು. ಯೇಸು ಕ್ರಿಸ್ತನು ಯಾಕೆ ಆತನು ತನ್ನ ಶಿಷ್ಯತ್ವದ ಬಗ್ಗೆ ಹೇಳಬೇಕಾದರೆ ಅದನ್ನು ಸ್ಪಷ್ಟವಾದ ರೀತಿಯಲ್ಲಿ ಅದು ತಿಳಿಸ್ತಾ ಬಂದ, ಏನಂತ ಹೇಳಿದ್ರು, ಒಬ್ಬನು ನನ್ನನ್ನು ಹಿಂಬಾಲಿಸುವುದಾದರೆ, ನನ್ನ ಶಿಷ್ಯನಾಗಬೇಕಾದರೆ ಆತನು ಎಲ್ಲ ತನ್ನ ಏನಂತೆ ತನ್ನ ತಂದೆ ತಾಯಿಗಳು, ಹೆಂಡತಿಯ ಮಕ್ಕಳು, ಭೂಮಿ, ಎಲ್ಲ ಸಂಗತಿಗಳು ಅದೇನಂತ ಹೇಳಿದ್ರೆ ನನಗಿಂತ ಹೆಚ್ಚಾಗಿ ಯಾವುದು ಪ್ರೀತಿಸ್ಕೊಡೋದು ಎಂಬುದಾಗಿ. ದ ಪ್ರಯಾರಿಟಿ, ಮೊದಲನೇ ಸ್ಥಾನ ಯಾರಿಗೆ? ಯೇಸು ಕ್ರಿಸ್ತನಿಗೆ. ಯಾವಾಗ ನನ್ನ ಜೀವಿತದಲ್ಲಿ ಕೊಡುವಾಗ ಅನೇಕ ವೇಳೆ ನಮ್ಮ ಜೀವಿತದಲ್ಲಿ ಅನೇಕ ಸನ್ನಿವೇಶಗಳು ನಮ್ಗೆ ಎದುರಾಗಿ ಬರುವ ಸಾಧ್ಯತೆ ಉಂಟು ಎಂಬುದಾಗಿ ನಾವು ನೋಡ್ತೇವೆ. ಯೇಸುವನ್ನು ಹಿಂಬಾಲಿಸಬೇಕಾದರೆ ಒಂದು ವಿಷಯ, ಯೇಸು ಕ್ರಿಸ್ತನ ಲೋಕದಲ್ಲಿ ಇದ್ದಂಥ ಸಮಯದಲ್ಲಿ ಆತನು ಇಲ್ಲಿ ಅನೇಕ ಬಾಧೆಗಳಿಗೆ, ಇಕ್ಕಟ್ಟುಗಳಲ್ಲಿ, ಸನ್ನಿವೇಶಗಳನ್ನು ಎದುರಿಸಬೇಕಾದರೆ ಆತನು ಎಲ್ಲ ಸಮಯದಲ್ಲಿ, ಎಲ್ಲ ಕಾಲದಲ್ಲಿ ಆತನು ದೇವರ ನೀತಿ ಬಗ್ಗೆ, ಪರಲೋಕ ರಾಜ್ಯದ ಬಗ್ಗೆ ತಿಳಿಸ್ತಾ ಬಂದನು. ಯಾವಾಗ ನೀತಿಯ ಒಂದು ಸಂಗತಿಗಳು, ಸತ್ಯವಾದ ಸಂಗತಿಗಳನ್ನು ಕೇಳುವಂಥವರ ಹೃದಯಗಳಲ್ಲಿ, ಅವರ ಹೃದಯ ಕಠಿಣವಾದ್ದರಿಂದ, ಅವರು ಕತ್ತಲೆಯ ವ್ಯಕ್ತಿಗಳಾದ್ದರಿಂದ ಬೆಳಕಿನವುಗಳನ್ನು ಅವರು ವಿರೋಧಿಸ್ತಾ ಬಂದರು ಎಂಬುದಾಗಿ ನಾವು ನೋಡ್ತೇವೆ. ನಾಲ್ಕು ಸುವಾರ್ತೆಗಳಲ್ಲಿ ನಾವು ನೋಡಬೇಕಾದ್ರೆ, ನಾಲ್ಕು ಸುವಾರ್ತೆಗಳಲ್ಲಿ ಯೇಸು ಕ್ರಿಸ್ತನ ಜೀವಿತ, ಆತನ ಉಪದೇಶ, ಆತನ ಪ್ರತಿ ಸಂಗತಿಗಳನ್ನು ಸ್ಪಷ್ಟವಾದ ರೀತಿಯಲ್ಲಿ ನೇರವಾಗಿ ಜನರಿಗೆ ಬೋಧಿಸುವಂಥ ಸಮಯದಲ್ಲಿ ಅನೇಕರ ಬಾಯಿಂದ ಬಂದ ಸಂಗತಿ, ಈ ರೀತಿಯಲ್ಲಿ ಯಾರು ಮಾತಾಡಲಿಲ್ಲ, ಎಂಥ ಅಧಿಕಾರವುಳ್ಳವನಾಗಿದ್ದರೆ ಮಾತಾಡ್ತಾನೆ ಎಂಬುದಾಗಿ ಹೇಳ್ತಾ ಬಂದರು. ಆದರೆ ಮಹಾಯಾಜಕರು, ಪರಿಸಾಯರು, ಶಾಸ್ತ್ರಿಗಳು, ಅವರಲ್ಲಿ ಬಂದಂಥ ಆಲೋಚನೆ, ಈತನನ್ನು ಹೇಗೆ ಕೊಲ್ಲಬೇಕು? ನಾನಾ ರೀತಿಯಲ್ಲಿ ತರ್ಕ ಮಾಡ್ತಾ ಬಂದರು, ನಾನಾ ರೀತಿ ಪ್ರಶ್ನೆ ಕೇಳ್ತಾ ಬಂದರು. ಯೇಸು ಕ್ರಿಸ್ತನನ್ನು ನಂಬದೆ ಹೋದ್ದರಿಂದ ಅವರಲ್ಲಿ ಅನೇಕ ರೀತಿಯಲ್ಲಿ ದ್ವೇಷ, ಹೊಟ್ಟೆ ಕಿಚ್ಚು, ಮತ್ಸರ, ಯೇಸುವನ್ನು ಕೊಲ್ಲಬೇಕೆಂಬಂಥ ರೀತಿಯಲ್ಲಿ ನಾನಾ ಕಾರ್ಯಗಳನ್ನು ಅವರು ಮಾಡ್ತಾ ಬಂದರು ಎಂಬುದಾಗಿ ನಾವು ನೋಡ್ತೇವೆ. ಯೇಸು ಕ್ರಿಸ್ತನು ಹೇಳಿದಂಥ ಮಾತು, ನನ್ನ ನಿಮಿತ್ತವಾಗಿ ಎಲ್ಲರೂ ಏನು ಮಾಡ್ತಾರೆ, ನಿಮ್ಮನ್ನು ಹಾಗೆ ಮಾಡ್ತಾರೆ. ಅದು ಪ್ರತ್ಯೇಕವಾಗಿ ನಾವು ದೇವರ ವಾಕ್ಯದಲ್ಲಿ ಕೆಲವು ವಿಷಯಗಳನ್ನು ನೋಡಬೇಕಾದ್ರೆ ನಮಗೆ ಸ್ಪಷ್ಟವಾದ ರೀತಿಯಲ್ಲಿ ನಮಗೆ ಅರ್ಥವಾಗ್ತದೆ. ಯಾಕೆಂದರೆ ನನ್ನ ಮಾತುಗಳಲ್ಲ, ದೇವರ ವಾಕ್ಯದಲ್ಲಿ ಮತ್ತಾಯನ ಸುವಾರ್ತೆ 10:22 ಹೀಗೆ ಉಂಟು, ನನ್ನ ಹೆಸರಿನ ನಿಮಿತ್ತ ನಿಮ್ಮನ್ನು ಎಲ್ಲರೂ ಹಾಗೆ ಮಾಡುವರು. ಇದು ಯೇಸು ಕ್ರಿಸ್ತ ತಾನೇ ಹೇಳಿದ್ದು. ನನ್ನ ನಿಮಿತ್ತವಾಗಿ, ಅದು ಯೇಸು ಕ್ರಿಸ್ತನ ನಿಮಿತ್ತವಾಗಿ, ಯೇಸು ಎಂಬ ಹೆಸರು ಯಾರ ಬಾಯಲ್ಲಿ ಬರ್ತದೋ, ಅರಿಕೆ ಮಾಡ್ತಾರೋ, ಯೇಸು ಕ್ರಿಸ್ತ ಹಿಂಬಾಲಿಸುವಂಥ ಸಮಯದಲ್ಲಿ ಜನ ಏನು ಮಾಡ್ತಾರೆ, ನಿಮ್ಮನ್ನು ಪ್ರೀತಿಯಿಂದ ಸ್ವೀಕರಿಸೋದಿಲ್ಲ, ಅಂಗೀಕರಿಸೋದಿಲ್ಲ. ನಾನಾ ರೀತಿಯಲ್ಲಿ ಅವ್ರಿಗೇನಂತ ಹೇಳಿದ್ರೆ ಹಾಗೆ ಮಾಡುವಂಥ ಸಂಗತಿಗಳು, ಹಿಂಸಿಸುವ ಸಂಗತಿಗಳು ಎಲ್ಲಿ, ಎಲ್ಲ ಸ್ಥಳಗಳಲ್ಲಿ, ಎಲ್ಲ ದೇಶಗಳಲ್ಲಿ ಅದನ್ನು ನಾವು ನೋಡ್ತೇವೆ. ಇಂಥ ಒಂದು ಸ್ಥಿತಿ ಸನ್ನಿವೇಶ, ಯಾಕೆಂದರೆ ಇದು ನಿಯಮ ಒಂದಿದ್ದು. ಏನು ನಿಯಮ ಅಂತ ಹೇಳುವಾಗ, ಆತ್ಮಿಕ ನಿಯಮದಲ್ಲಿ ಇರುವಂಥ ಒಂದು ಸಂಗತಿಗಳು ನೋಡಬೇಕಾದ್ರೆ ಬೆಳಕು ಕತ್ತಲೆ ಒಂದಾಗಲು ಸಾಧ್ಯತೆ ಇಲ್ಲ, ಇಡ್ಜೋಳಕ್ಕೆ ಸಾಧ್ಯತೆ ಇಲ್ಲ. ಇಲ್ಲಿ ಯೇಸು ಕ್ರಿಸ್ತನನ್ನು ಹಿಂಬಾಲಿಸುವಂಥ ಸಮಯದಲ್ಲಿ ಎಲ್ಲರೂ ನಿನ್ನನ್ನು ಹಾಗೆ ತಿರಸ್ಕಾರ ಮಾಡ್ತಾರೆ. ಯಾಕೆ ಯೇಸು ಕ್ರಿಸ್ತನನ್ನು ತಿರಸ್ಕಾರ ಮಾಡಿತ್ತು. ಯೇಸು ಕ್ರಿಸ್ತನು ಇನ್ನೊಂದು ನಾವು ವಾಕ್ಯದಲ್ಲಿ ಮತ್ತೆ ಯೋಗವಂಶವಾರ್ತೆಯಲ್ಲಿ ನಾವು ಅದನ್ನು ನೋಡಬೇಕಾದ್ರೆ ಅಲ್ಲಿಯೂ ಸಹ ಯೇಸು ಕ್ರಿಸ್ತನು ಹೇಳಿದಂಥ ಮಾತು ಏನಂತ ಹೇಳಿದ್ರೆ,
ನಾವು 15ನೇ ಅಧ್ಯಾಯದಲ್ಲಿ ನೋಡುವಾಗಲೂ ಒಂದು ಮಾತು ಹೀಗೆ ಉಂಟು, ಏನಂತ ಹೇಳಿದ್ರೆ ಕೊನೆಯ ಭಾಗದ ವಚನದಲ್ಲಿ 33ನೇ ವಚನದಲ್ಲಿ ಹೀಗೆ ಉಂಟು, ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಧೈರ್ಯವಾಗಿರ್ರಿ, ನಾನು ಲೋಕವನ್ನು ಜಯಿಸಿದ್ದೇನೆ ಎಂದು ಹೇಳಿದನು. ಇಲ್ಲಿ ಯೇಸುಕ್ರಿಸ್ತ ಹೇಳ್ತಿರುವಂಥ ಮಾತು ಏನಂದರೆ, ಲೋಕದಲ್ಲಿ ನಿಮಗೇನುಂಟು, ಸಂಕಟ ಉಂಟು, ಹಿಂಸೆ ಉಂಟು, ಜನರು ನಿಮ್ಮನ್ನು ಯಾವ ರೀತಿಯಲ್ಲಿ ಪ್ರೀತಿಯಿಂದ ಆಹ್ವಾನಿಸುವುದಿಲ್ಲ, ನನ್ನ ನಿಮಿತ್ತ ಎಲ್ಲರ ಹಾಗೆ ಮಾಡ್ತಾರೆ ಎಂದು ಹೇಳಬೇಕಾದರೆ ಯೇಸುಕ್ರಿಸ್ತ ಹೇಳಿದ ಮಾತು ಕೂಡ ಇಲ್ಲಿ, ಲೋಕದಲ್ಲಿ ನಿಮಗೆ ಸಂಕಟ ಉಂಟು. ಇದರ ಮೊದಲೇ ಸ್ಪಷ್ಟವಾದ ರೀತಿಯಲ್ಲಿ ಕರ್ತನು ತಿಳಿಪಡಿಸಿರುವಂಥ ಸಮಯದಲ್ಲಿ ಇನ್ನೊಂದು ಮಾತು ಏನಂತ ಹೇಳಿದ್ರೆ, ನಾನು ಲೋಕವನ್ನು ಜಯಿಸಿದ್ದೇನೆ, ಸರ್ವಾಧಿಕಾರಿಯಾಗಿರುವಂಥ ದೇವರು ಈ ಲೋಕಕ್ಕೆ ಬಂದಂಥ ಸಮಯದಲ್ಲಿ ಪಾಪದ ಮೇಲೆ, ಲೋಕದ ಮೇಲೆ, ಸೈತಾನ ಮೇಲೆ, ಮರಣದ ಮೇಲೆ ಅದು ಜಯವೀರನಾಗಿ ಜಯವನ್ನು ಕೊಟ್ಟಿರುವಂಥ ಸಮಯದಲ್ಲಿ ಈ ಜಯದಲ್ಲಿ ನಾವೆಲ್ಲರೂ ಪಾಲುಗಾರರಾಗಿದ್ದೇವೆ. ಪ್ರಿಯರೇ, ಈ ಸಮಯದಲ್ಲಿ ಯಾರ್ಯಾರು ಯೇಸು ಕ್ರಿಸ್ತನ ನಿಮಿತ್ತವಾಗಿ ನಿಮ್ಮ ನಿಮ್ಮ ಸ್ಥಳಗಳಲ್ಲಿ, ನಿಮ್ಮ ನಿಮ್ಮ ಕುಟುಂಬಗಳ ಮಧ್ಯದಲ್ಲಿ, ಸಮಾಜದಲ್ಲಿ ಹಿಂಸೆಗೆ ಒಳಗಾಗಿ, ಯಾಕೆ ನನಗೆ ಇಂಥ ಒಂದು ಕಷ್ಟಗಳು, ಯಾಕೆ ನಾ ಯೇಸು ಕ್ರಿಸ್ತ ನಂಬಿದರೆ ಇಂಥ ಸನ್ನಿವೇಶ ನನ್ನ ಜೀವಿತದಲ್ಲಿ ಬಂತು, ಮೊದಲು ಈ ರೀತಿ ಇರಲಿಲ್ಲವಲ್ಲ, ಅನೇಕ ವೇಳೆ ನಾನಾ ಥರವಾದಂಥ ಆಲೋಚನೆಗಳು ಸಹಿತಾರೆ ಇಂಥ ಸಮಯಗಳಲ್ಲಿ ನಮ್ಮಲ್ಲಿ ತರುವ ಸಂಗತಿಗಳೇನಂತ ಹೇಳಿದ್ರೆ, ನಾ ಯೇಸು ಕ್ರಿಸ್ತನನ್ನು ಯಾಕೆ ನಂಬದೇ ನಾನಾ ರೀತಿಯ ಏನಂದರೆ ವಿರೋಧಗಳು ನಮ್ಮ ಮನಸ್ಸಿನ ಮೇಲೆ ಸೈತಾನನು ನಮ್ಮ ವೈರಿ ಏನು ಮಾಡ್ತಾನೆ, ನಾನಾ ಆಲೋಚನೆಗಳನ್ನು ತರುವಂಥವನಾಗಿದ್ದ. ಆದರೆ ಪ್ರಿಯರೇ, ಸೈತಾನನ ಕಾರ್ಯ ನಮ್ಮನ್ನು ದೇವರ ಅನ್ಯೂನತೆಯಿಂದ ಪ್ರತ್ಯೇಕಿಸಬೇಕೆಂಬ ರೀತಿಯಲ್ಲಿ ಅವನು ಕಾರ್ಯ ಮಾಡುವಾತನಾಗಿದ್ದಾನೆ. ಆದ್ದರಿಂದ ನಾವು ಅದಕ್ಕೆ ಒಳಪಡಕೂಡದು. ನಾವು ಹಿಂಸೆಯಲ್ಲಿ ದಾಟಿ ಹೋಗುವಂಥ ಸಮಯದಲ್ಲಿ ನಾವು ಧೈರ್ಯವಾಗಿ ನಿಲ್ಲಬೇಕಾದ್ರೆ, ಎದುರಿಸಬೇಕಾದರೆ ದೇವರ ವಾಕ್ಯ, ಪ್ರಾರ್ಥನೆ, ದೇವರ ಮಕ್ಕಳ ಅನ್ಯೂನತೆ, ಇದು ಭಾಳ ಪ್ರಾಮುಖ್ಯವಾದಂಥ ಒಂದು ಸಂಗತಿ. ಇದನ್ನು ಬಿಡಕೂಡುದು. ನನಗೆ ಚಿಂತೆ, ಕಷ್ಟಗಳು, ಹಿಂಸೆಗಳು ಬಂದಾಗ ಅದನ್ನೇ ವಿಷಯದಲ್ಲಿ ಇಟ್ಕೊಂಡು ಮೆಲುಕು ಹಾಕುವಂಥದ್ದಲ್ಲ. ನಮ್ಮ ಜೀವಿತದಲ್ಲಿ ಯಾಕೆ ಇಂಥ ಸನ್ನಿವೇಶ ಬಂದಿದೆ ಅಂತ ಹೇಳಬೇಕಾದರೆ, ಈ ಹಿಂಸೆಯಲ್ಲಿಯೂ ನಾನು ಯೇಸು ಕ್ರಿಸ್ತನನ್ನು ನಾನು ಮಹಿಮೆ ಪಡಿಸಬೇಕೆಂಬಂಥ ರೀತಿಯಲ್ಲಿ ಆ ಧೈರ್ಯದ ಆತ್ಮನು ದೇವರನ್ನು ಕೊಟ್ಟಿರುವಂಥ ಸಮಯದಲ್ಲಿ ನಾವು ಯಾವಾಗಲೂ ಸಂತೋಷವುಳ್ಳವರಾಗಿ, ಧೈರ್ಯವುಳ್ಳವರಾಗಿರಬೇಕು. ಯೇಸು ಕ್ರಿಸ್ತನು ಮತ್ತಾಯನ ಸುವಾರ್ತೆಯಲ್ಲಿ ಆ ಹಿಂಸೆಯ ಸಮಯದಲ್ಲಿ ಹೇಳಿದಂಥ ಮಾತು ಹೀಗೆ ಉಂಟು. ನಾವು ಅದೇ ನಾವು 5ನೇ ಅಧ್ಯಾಯದಲ್ಲಿ ಒಂದು ಮಾತು ಅಲ್ಲಿ ನೋಡಬೇಕಾದ್ರೆ ಈ ರೀತಿ ಉಂಟು. 5ನೇ ಅಧ್ಯಾಯ 11ನೇ ವಚನ ಹೀಗೆ ಉಂಟು, ನನ್ನ ನಿಮಿತ್ತವಾಗಿ ಜನರು ನಿಮ್ಮನ್ನು ನಿಂದಿಸಿ, ಹಿಂಸೆ ಪಡಿಸಿ, ನಿಮ್ಮ ಮೇಲೆ ಕೆಟ್ಟ ಕೆಟ್ಟ ಮಾತುಗಳನ್ನು ಸುಳ್ಳಾಗಿ ಒರೆಸಿದರೆ ನೀವು ಧನ್ಯರು, ಸಂತೋಷ ಪಡಿರಿ, ಉಲ್ಲಾಸ ಪಡಿರಿ, ಪರಲೋಕದಲ್ಲಿ ನಿಮಗೆ ಬಹಳ ಫಲ ಸಿಕ್ಕುವುದು. ನಿಮಗಿಂತ ಮುಂಚೆ ಇದ್ದ ಪ್ರವಾದಿಗಳನ್ನು ಹೀಗೆಯೇ ಹಿಂಸೆಪಡಿಸಿದರಲ್ಲ. ಪ್ರಿಯರೇ, ಯೇಸು ಕ್ರಿಸ್ತನ ಈ ಮಾತನ್ನು ಹೇಳಬೇಕಾದರೆ, ವಾಟ್ ಈಸ್ ಅವರ್ ಆಟಿಟ್ಯೂಡ್? ನಾವು ಹೇಗಿರಬೇಕು, ಹೇಗೆ ನಡ್ಕೊಳ್ಬೇಕು? ನಾವು ನಮ್ಮ ಮನೋಸ್ಥಿತಿ, ನಮ್ಮ ಹೃದಯ ಸ್ಥಿತಿ ಹೇಗಿರಬೇಕು? ನಾನು ಹಿಂಸೆಯಲ್ಲಿ ದಾಟಿ ಹೋಗುವಾಗ ಯೇಸು ಕ್ರಿಸ್ತ ನಿಮಿತ್ತವಾಗಿ ನನ್ನ ಜೀವಿತದಲ್ಲಿ ಬರುವಂಥ ಯಾವುದೇ ಕಷ್ಟಗಳು, ನಾನು ಅದನ್ನು ಹೇಗೆ ನಾನು ತೆಗೆದುಕೊಳ್ಳಬೇಕು, ಯಾವ ರೀತಿ ನಾನು ವರ್ತಿಸಬೇಕು, ನಡ್ಕೊಳ್ಳಬೇಕು? ಯೇಸು ಕ್ರಿಸ್ತನು ಅದನ್ನು ಸ್ಪಷ್ಟವಾಗಿ ನಮಗೆ ತಿಳಿಯಪಡಿಸಿದ್ದಾನೆ. ಹೇಗೆ, ಏನು ಮಾಡಬೇಕಂತೆ? ಸಂತೋಷ ಪಡಿರಿ, ಉಲ್ಲಾಸ ಪಡಿರಿ, ಪರಲೋಕದಲ್ಲಿ ನಿಮಗೆ ಏನಂತೆ ಏನು ಸಿಗ್ತದೆ, ಬಹಳ ಫಲ ಸಿಕ್ಕುವುದು. ಅಲ್ಲಿ ವಾಕ್ಯದ 2ನೇ ಭಾಗದಲ್ಲಿ ಏನಂತ ಹೇಳಿದ್ರೆ, ನಾವು ನೋಡಿದಂಥ ಭಾಗದಲ್ಲಿ ಏನಂದರೆ, ಪರಲೋಕ ರಾಜ್ಯ ಯಾರದು? 2ನೇ ಭಾಗದಲ್ಲಿ ಅದನ್ನು ಆಲೋಚನೆ ಮಾಡಬೇಕಾದ್ರೆ ನಮಗಿರ್ತಕ್ಕಂಥ ಸಂಗತಿ ಏನಂತ ಹೇಳಿದ್ರೆ, ಅಲ್ಲಿರುವಂಥ ಸಂಗತಿ, ನೀತಿಯ ನಿಮಿತ್ತವಾಗಿ ಹಿಂಸೆಯನ್ನು ತಾಳಿಕೊಳ್ಳುವವರು ಧನ್ಯರು, ಯು ಆರ್ ದ ಮೋಸ್ಟ್ ಬ್ಲೆಸ್ಡ್ ಪರ್ಸನ್ ಎಂಬುದಾಗಿ. ನೀನು ಧನ್ಯನಾದೆ, ಎಲ್ಲರೂ ಧನ್ಯರಲ್ಲ, ಯಾರು ಹಿಂಸೆಗೆ ಒಳಗಾಗ್ತಾರೋ ಅವರು ದೇವರ ದೃಷ್ಟಿಯಲ್ಲಿ ಧನ್ಯತೆ ಹೊಂದಿದ್ದಾರೆ. ಇದು ದೇವರು ಕೊಡುವಂಥ ಒಂದು ಸರ್ಟಿಫಿಕೇಟ್. ಪ್ರಿಯರೇ, ಯಾರ್ಯಾರು ಈ ದಿವಸಗಳಲ್ಲಿ ಯೇಸು ಕ್ರಿಸ್ತ ನಿಮಿತ್ತವಾಗಿ ಇಂಥ ಕಷ್ಟದಲ್ಲಿ ಹಿಂಸೆಯಲ್ಲಿ ದಾಟಿ ಹೋಗ್ತಾ ಇರುವುದಾದರೆ, ಪ್ರಿಯ ಸಹೋದರ ಸಹೋದರಿ, ನೀನು ದೇವರ ದೃಷ್ಟಿಯಲ್ಲಿ
ಅಮೂಲ್ಯನಾಗಿದ್ದಿ ಮತ್ತು ಧನ್ಯತೆ ಹೊಂದಿದ್ದಿ. ಅಷ್ಟೇ ಅಲ್ಲ, ಎರಡನೇ ವಿಷಯ ಏನಂತ ಹೇಳಿದ್ರೆ ಅಲ್ಲಿ ಪರಲೋಕ ರಾಜ್ಯ ಅದು ನಿನ್ನದು, ಬೇರೆಯವ್ರದ್ದು ಯಾರ್ದಲ್ಲ. ಅಂದರೆ ಪರಲೋಕದ ಒಂದು ಬಾಧ್ಯತೆಯನ್ನು ಎಲ್ಲರೂ ಒಂದಕ್ಕೆ ಸಾಧ್ಯತೆ ಇಲ್ಲ ಎಂಬುದಾಗಿ ನೋಡ್ತೇವೆ. ಯಾರು ಯೇಸು ಕ್ರಿಸ್ತನನ್ನು ನಂಬಿ ಯೇಸು ಕ್ರಿಸ್ತನ ನಿಮಿತ್ತವಾಗಿ ಹಿಂಸೆಯಲ್ಲಿ, ಕಷ್ಟದಲ್ಲಿ, ಬಾಧೆಯಲ್ಲಿ ದಾಟು ಹೋಗುವಂಥವರಿಗೆ ಮುಂದಿನ ನಿರೀಕ್ಷೆ ಏನಂತ ಹೇಳಿದ್ರೆ, ನಾನು ಹಿಂಸೆಯ ಸಮಿತಿ ವಿಷಯದಲ್ಲಿ ನಾನು ಒಂದು ವೇಳೆ ಈ ಲೋಕದಲ್ಲಿ ನನ್ನ ಪ್ರಾಣವನ್ನು ಕೊಟ್ಟರೂ ಕೂಡ ನಾನು ಕರ್ತನ ಜೊತೆಯಲ್ಲಿ, ಆತನ ಅನ್ಯೋನ್ಯತೆಯಲ್ಲಿ, ಆ ಪರಲೋಕದಲ್ಲಿ ನಾನು ಯಾವಾಗಲೂ ಆತನನ್ನು ಮುಖಾಮುಖಿಯಾಗಿ ನೋಡಿ ಆತನ ಜೊತೆ ವಾಸಿಸ್ತೇನೆ. ಎಂಥ ಆಶೀರ್ವಾದ ದೇವರೇ, ದೇವರ ಮಕ್ಕಳಿಗೆ ದೇವರು ಕೊಟ್ಟಿರುವಂಥ ಸಮಯದಲ್ಲಿ ಯಾಕೆ ನೀನು ಹಿಂಸೆಯಲ್ಲಿ ದಾಟು ಹೋಗುವಾಗ ಚಿಂತೆ ಮಾಡುತ್ತೆ ಪ್ರಿಯರೇ? ನಮಗಿರುವಂಥ ನಿರೀಕ್ಷೆ ಭಾಳ ಪ್ರಾಮುಖ್ಯ. ನಂಬಿಕೆ, ನಿರೀಕ್ಷೆ ಹಿಂಸೆಯಲ್ಲಿ ದಾಟು ಹೋಗುವಂಥ ಮಕ್ಕಳಿಗೆ ಯಾವಾಗ ಅದು ಇಟ್ಕೊಳ್ಳಬೇಕು? ಅದು ಒಂದು ರೀತಿಯಲ್ಲಿ ಅಡುಗೆಗೆ ಲಂಗರ ಯಾವ ರೀತಿ ಪ್ರಾಮುಖ್ಯವೋ, ನಮ್ಮ ಜೀವಿತಕ್ಕೆ ಹಿಂಸೆಯಲ್ಲಿ ದಾಟು ಹೋಗುವಾಗ ನಂಬಿಕೆ, ನಿರೀಕ್ಷೆ ಅನ್ನುವಂಥದ್ದನ್ನು ಬಲವಾಗಿ ನಾವು ಇಟ್ಕೊಳ್ಳಬೇಕೆಂಬ ರೀತಿಯಲ್ಲಿ ಈ ಮಾತುಗಳು ನಮಗೆ ತಿಳಿಸುವಂಥದ್ದಾಗಿದೆ. ಆದ್ದರಿಂದ ಈ ದಿವಸಗಳಲ್ಲಿ ನಮ್ಮ ಜೀವಿತದಲ್ಲಿ ಪ್ರತಿ ದಿವಸ ನಾವು ಹಾದು ಹೋಗುವಂಥ ಪರಿಸರ ಯಾವ ರೀತಿ ಉಂಟು? ಅನೇಕರಲ್ಲಿ ಇರ್ತಕ್ಕಂಥ ಸಂಗತಿ, ನಾನು ಯೇಸು ಕ್ರಿಸ್ತನ ನಂಬಿದ್ದೇನೆ ಎಂದು ಹೇಳಬೇಕಾದರೆ ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತಾರೆ. ಓ, ಹೇಳಿದ್ರೆ ಕಷ್ಟ ಅಲ್ಲ ಎಂಬುದಾಗಿ. ದೇರ್ ಆರ್ ಸೋ ಮೆನಿ ಸೀಕ್ರೆಟ್ ಬಿಲೀವರ್ಸ್ ಇನ್ ದ ವರ್ಲ್ಡ್, ದೇ ನೆವರ್ ಪ್ರೊಫೆಸ್ ದಟ್ ಐ ಆಮ್ ಎ ಕ್ರಿಶ್ಚಿಯನ್, ನಾನು ದೇವರ ಮಗನು, ದೇವರ ಮಗಳಾಗಿದ್ದೇನೆ ಎಂಬುದಾಗಿ ಬಾಯಿ ಬಿಟ್ಟು ಎಂದಿಗೂ ಯಾವ ರೀತಿ ಯಾರಿಗೂ ಅವರು ಸುವಾರ್ತೆಯನ್ನು ಅಥವಾ ಸಾಕ್ಷಿಯನ್ನು ಕೊಟ್ಟಂಥ ಒಂದು ಸ್ಥಿತಿ ಇಲ್ಲ. ಯಾಕೆಂದರೆ ಸಾಕ್ಷಿ ಕೊಟ್ಟರೆ ಸಮಸ್ಯೆ ಎಂಬುದಾಗಿ ಅಲ್ಲ ಪ್ರಿಯರೇ. ನೀನು ಒಬ್ಬ ದೇವರ ಮಗನು ಮಗಳಾಗಿದ್ದರೆ ಅದು ಯಾವಾಗಲೂ ಯೇಸು ಕ್ರಿಸ್ತನ ಬಗ್ಗೆ ನೀನು ಕೊಡಬೇಕಾದಂಥ ಒಂದು ಸಾಕ್ಷಿ. ಯೇಸು ಕ್ರಿಸ್ತನು ನನ್ನ ರಕ್ಷಕನು, ನನ್ನ ಒಡೆಯನಾಗಿದ್ದಾನೆ. ಅದಕ್ಕೋಸ್ಕರ ಯೇಸು ಕ್ರಿಸ್ತನು ಹೇಳಿದ್ದು, ಯಾರಾದರೂ ನೀವು ನನ್ನ ಒಡೆಯನೆಂಬ ರಕ್ಷಕನೆಂಬುದಾಗಿ ಹೇಳೋದಕ್ಕೆ ನಾಚಿಕೆ ಪಟ್ಟರೆ ನಾನು ಬರುವಂಥ ಸಮಯದಲ್ಲಿ ನಿಮ್ಮ ವಿಷಯವಾಗಿ ನಾಚಿಕೆ ಪಡ್ತೇನೆ ಎಂಬ ರೀತಿಯಲ್ಲಿ ನಮ್ಮಲ್ಲಿ ದೇವರಾತ್ಮನು ಇರುವಾಗ, ಅದಕ್ಕೆ ಪೇತ್ರ ಒಂದು ಮಾತು ಹೇಳ್ತಾನೆ, ತೇಜೋಮಯನಾದಂಥ ಆತ್ಮನು ನಿಮ್ಮಲ್ಲಿದ್ದಾನಲ್ಲ. ಅಂದರೆ ದೇವರಾತ್ಮ ನಮ್ಮನ್ನು ಏನು ಮಾಡ್ತಾನೆ ಅಂತ ಹೇಳಿದ್ರೆ, ನಮಗೆ ಬೇಕಾದಂಥ ಶಕ್ತಿ ಸಾಮರ್ಥ್ಯವನ್ನು ಕೊಡುವ ಆತನಾಗಿದ್ದಾನೆ. ನಾವು ಯೇಸು ಕ್ರಿಸ್ತನ ಬಗ್ಗೆ ಯಾವಾಗ ಬಾಯಿ ಬಿಟ್ಟು ಆತನ ಒಡೆಯನು, ನನ್ನ ರಕ್ಷಕನು ಎಂಬುದಾಗಿ ಹೇಳುವಂಥ ಸಮಯದಲ್ಲಿ ಪ್ರಿಯರೇ, ಅಲ್ಲಿ ಒಂದು ಮಾತು, ಎರಡು ತಿಮೋತಿ ಮೊದಲನೇ ಅಧ್ಯಾಯ ಅಲ್ಲಿ ಏಳನೇ ವಚನ ಹೀಗೆ ಹೇಳ್ತದೆ, ದೇವರು ಎಂಥ ಆತ್ಮ ಕೊಟ್ಟಿದ್ದಾನಂತೆ ನಮಗೆ, ದೇವರು ಕೊಟ್ಟಿರುವ ಆತ್ಮ ಬಲ, ಪ್ರೀತಿ, ಶಿಕ್ಷಣಗಳ ಆತ್ಮ ಹೊರತು ಹೇಳಿತನದ ಆತ್ಮ ಅಲ್ಲ. ನಾವು ಹೇಳಿಗಳಲ್ಲ ಪ್ರಿಯರೇ, ಹೇಳಿಗಳು ಅಂತ ಹೇಳಬೇಕಾದ್ರೆ ಹೆದರಿಕೊಂಡಂಥ ಒಂದು ಸಂಗತಿಗಳು. ಯಾಕೆ ಅಂದರೆ ದೇವರು ನಮಗೆ ಕೊಟ್ಟಿರುವಂಥ ಆತ್ಮನ ಬಲದಲ್ಲಿ ನಾವು ಧೈರ್ಯವಾಗಿ ಸಾಕ್ಷಿ ಕೊಡುವಂಥ ಸಮಯದಲ್ಲಿ ದೇವರಾತ್ಮನು ನಮ್ಮ ಆಂತರ್ಯ ಜೀವಿತದಲ್ಲಿ ನಾವು ಕರ್ತನು ಏನಾಗಿದ್ದಾನೆ ಎಂಬುದನ್ನು ಲೋಕಕ್ಕೆ ಅದನ್ನು ಪ್ರತಿಬಿಂಬಿಸಬೇಕು, ಪ್ರತಿಪಕಟಿಸಬೇಕು, ಹೇಳಬೇಕಾದ ಜವಾಬ್ದಾರಿಕೆ ನಮ್ಮದಾಗಿದೆ ಎಂಬುದಾಗಿ ನೋಡ್ತೇವೆ. ಅದರಿಂದ ಈ ಸಮಯದಲ್ಲಿ ಈ ಮಾತುಗಳನ್ನು ಯೇಸು ಕ್ರಿಸ್ತನು ಹೇಳಬೇಕಾದ್ರೆ, ನೀತಿಯ ನಿಮಿತ್ತವಾಗಿ ಯಾರ್ಯಾರು ಹಿಂಸೆಗೆ ಒಳಗಾಗುತ್ತಾರೋ ಅವರು ಧನ್ಯರು. ನೀನು ಧನ್ಯನಾಗಿದ್ದೀವಿ ಒಂದು ವೇಳೆ ಯೇಸು ಕ್ರಿಸ್ತನ ನಂಬಿ ಹಿಂಸೆಗೆ ಒಳಗಾಗಿದ್ದರೆ. ಪರಲೋಕ ರಾಜ್ಯ ನೀನು, ಅದಕ್ಕೋಸ್ಕರ ದೇವರು ಎಷ್ಟೋ ತೋರಿಸಲಿಸು, ದೇವರು ನಾರಾಜು ಘನಪಡಿಸು, ಚಿಂತೆ ಮಾಡಬೇಡ, ಕುಗ್ಗಿ ಹೋಗಬೇಡ. ನಿನ್ನ ಮನೆಯವರಿಗೆ ಒಡೆಯಬಹುದು, ಕೊಲ್ಲಬಹುದು, ಅನೇಕ ಲೋಕ ಜನರಿಗೆ ತ್ಯಾತ್ಸಾರ ಮಾಡ್ಬೋದು, ಬೈಬಹುದು, ನಾನಾ ಸನ್ನಿವೇಶ ಮಾಡ್ಬೋದು. ಆದರೆ ನೀನು ಯಾರಾಗಿದ್ದಿ? ನೀ ದೇವರ ಮಗನು ಮಗಳಾಗಿರುವ ಸಮಯದಲ್ಲಿ ಎಲ್ಲ ರೀತಿಯಲ್ಲೂ ಇಡೀ ಲೋಕ ನಿನ್ನನ್ನು ಹಿಂಸೆ ಮಾಡಬಹುದು, ನಿನ್ನ ಕೊಲ್ಲಬಹುದು. ಅದಕ್ಕೋಸ್ಕರ ಯೇಸು ಕ್ರಿಸ್ತ ಹೇಳಿದ ಮಾತು, ದೇಹವನ್ನು ಕೊಂದು ಆತ್ಮವನ್ನು ಕೊಲ್ಲಲಾರದವರಿಗೆ ಹೆದರಬೇಡ್ರಿ. ನೋಡ್ರಿ, ಎಲ್ಲವನ್ನು ಹತೋಟಿ ಇಟ್ಕೊಂಡಿರುವಂಥ ಯಾರು ಅಂದರೆ ಸರ್ವಾಧಿಕಾರಿ ಅಂತ ದೇವರೆಲ್ಲ ನೋಡ್ತಿದ್ದಾನೆ. ಈ ಲೋಕದಲ್ಲಿ ಯಾಕೆ ನಮಗೆ ಇಷ್ಟು ಕಷ್ಟಗಳು, ಹಿಂಸೆಗಳು ಬರ್ತದೆ? ದೇವ್ರ ಚಿತ್ತಕ್ಕನುಸಾರವಾಗಿ ಅನೇಕ ವೇಳೆ ಇಂಥ ಪರಿಸರದಲ್ಲಿ ನಾವು ಹೋಗಬೇಕಾಗ್ತದೆ. ಆದರೂ ದೇವರು ನಮಗೆ ತನ್ನ ಕೃಪೆಯನ್ನು, ಬಲವನ್ನು, ತನ್ನ ಆಶೀರ್ವಾದವನ್ನು ಅನುಗ್ರಹಿಸಿ ನಮ್ಮನ್ನು ಎಲ್ಲ ಒಂದು ಬಿರುಗಾಳಿಯ ಅನುಭವದಲ್ಲಿ ದೇವರು ನಮ್ಮ ನಂಬಿಕೆಯನ್ನು ಬಲಪಡಿಸಿ ಸ್ಥಿರಪಡಿಸುವಂಥವನಾಗಿದ್ದಾನೆ. ಹಿಂಸೆ ಇಲ್ಲದೆ ನಾವು ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲುವುದಕ್ಕೆ ಸಾಧ್ಯತೆ ಇಲ್ಲವೇ ಇಲ್ಲ. ನಮ್ಮ ನಂಬಿಕೆಗೆ ಬಲ ಸಿಗುವಂಥದ್ದು ಹಿಂಸೆಗಳನ್ನು ದಾಟಿ ಹೋಗುವಂಥ ಸಮಯದಲ್ಲಿ ಪ್ರಿಯರಾದ್ದರಿಂದ
ಈ ಸಮಯದಲ್ಲಿ ಈ ವಾಕ್ಯಗಳನ್ನು ಧ್ಯಾನಿಸ್ತಿರುವ ಸಮಯದಲ್ಲಿ ಒಂದು ವೇಳೆ ನಿನ್ನ ಜೀವಿತದಲ್ಲಿ ಇಂಥ ಒಂದು ಸ್ಥಿತಿಯ ಸನ್ನಿವೇಶ ಬಂದಿದ್ದೇ ಆಗಿರುವುದಾದರೆ ಕರ್ತನಿಗೆ ಸ್ತೋತ್ರ ಸಲ್ಲಿಸು. ಕುಗ್ಗಿ ಹೋಗಬೇಡ, ಚಿಂತೆ ಮಾಡಬೇಡ. ದೇವರ ವಾಕ್ಯದಲ್ಲಿ, ಪ್ರಾರ್ಥನೆಯಲ್ಲಿ, ದೇವರ ಮಕ್ಕಳ ಅನ್ಯೋಚೆಯಲ್ಲಿ ನೆಲೆಗೊಂಡು ಕರ್ತನಿಗಾಗಿ ಯಾವಾಗಲೂ ಸಾಕ್ಷಿ ಕೊಡುವಂಥವನಾಗಿರು. ಆಮೇನ್. ಪ್ರಾರ್ಥನೆ ಮಾಡೋಣ. ನಮ್ಮ ಪ್ರೀತಿಯುಳ್ಳ ತಂದೆಯ ದೇವರೇ, ಈ ವಾಕ್ಯಗಳನ್ನು ಆಶೀರ್ವದಿಸು, ಬಲಪಡಿಸು. ಕೇಳಿದಂಥ ಹೃದಯಗಳಲ್ಲಿ ಯಾರ್ಯಾರು ಕಷ್ಟ, ಇಕ್ಕಟ್ಟು, ಸಮಸ್ಯೆ, ಚಿಂತೆಯಲ್ಲಿ ದಾಟಿ ಹೋಗ್ತಿದ್ದಾರೋ ಅವರೆಲ್ಲರನ್ನು ನೀನು ಬಲಪಡಿಸಪ್ಪ. ನಿನ್ನ ಮಹಿಮೆಗಾಗಿ ನಡೆಸು. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡ್ತೇವೆ ತಂದೆಯೇ. ಆಮೇನ್.